ಯಡಿಯೂರಪ್ಪನವ್ರಿಗೂ ಪಾಪ ಬಾಯಿ ಇಲ್ಲ, ಬಸವರಾಜ ಬೊಮ್ಮಾಯಿ ಅವ್ರಿಗಂತೂ ಬಾಯಿ ಇಲ್ಲವೇ ಇಲ್ಲ, ಅಶೋಕರಿಗೆ ಗೊತ್ತೇ ಇಲ್ಲ ಪಾಪ ಇವೆಲ್ಲ. ಪ್ರಹ್ಲಾದ್ ಜೋಶಿ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ, ನಮ್ಮ ಎಂತೆವಳು ಅಮ್ಮ ಶೋಭಾ ಕರಂದ್ಲಾಜೆ ಮಂತ್ರಿಯಾಗಿದ್ದಾರೆ, ಎಂತೆವರು ಕೂಬ ಮಂತ್ರಿಯಾಗಿದ್ದಾರೆ, ಅವರ್ಯಾರು ಒಂದು ದಿನ ಬಾಯಿ ಬಿಟ್ಟಿಲ್ಲ. 25 ಜನ ಪ್ಲಸ್ ಈಗ ಒಂದು 27 ಜನ ಆಗಿದ್ದಾರೆ. ಒಂದು ದಿನ ಅವರು ಯಾವತ್ತಾರು ಒಂದು ದಿನ ಮಾತಾಡಿದಾರ ಪಾರ್ಲಿಮೆಂಟ್ನಲ್ಲಿ? ಮತ್ತೆ ಇವೆಲ್ಲ ಅನ್ಯಾಯ ಅಲ್ವಾ ರಾಜ್ಯಕ್ಕೆ? ಜನ ಇವ್ರಿಗೆ ಆಶೀರ್ವಾದ ಮಾಡಿ ಕಳಿಸಿದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದ್ರೂ ಕೂಡ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಏನ್ ಮಾಡಬೇಕು? ಆಮೇಲೆ ಫೈನಾನ್ಸ್ ಮಿನಿಸ್ಟರ್ ನಮ್ಮ ರಾಜ್ಯದವರೇ, ನಮ್ಮ ರಾಜ್ಯದಿಂದ ರಾಜ್ಯಸಭೆಗೆ ಹೋಗಿರೋದು, ಅವರೇ ಅನ್ಯಾಯ ಮಾಡಿದ್ರೆ ಏನ್ ಮಾಡೋದು? 11,495 ಕೋಟಿ ಇವ್ರ ಕೈನಲ್ಲೇ ತಿರಸ್ಕಾರ ಆಯ್ತು. ಸೊ ಇವೆಲ್ಲ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯಗಳನ್ನ ರಾಜ್ಯದ ಹಿತದೃಷ್ಟಿಯಿಂದ, ರಾಜ್ಯದ ಜನರ ಹಿತದೃಷ್ಟಿಯಿಂದ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ಐ ಹೋಪ್ ದಟ್ ಯು ಆರ್ ಆಲ್ ಕನ್ವಿನ್ಸ್ಡ್.